ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಾವಿನಲ್ಲೂ ಸಾರ್ಥಕತೆ ಕಂಡ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ದೇಹದಾನ ಮಾಡಿ ಮಾದರಿಯಾದ ಸಮಾಜ ಸೇವಕ. ಅಂತಿಮ ಯಾತ್ರೆಯಲ್ಲಿ ಮೌನ ಸಾಧಕನಿಗೆ ಜನತೆಯ ಅಶ್ರುತರ್ಪಣ. ಹಾಸನ ಶಾಸಕ ಪ್ರೀತಂ ಜೇಗೌಡರ ಐಡಿಯಾಲಜಿ ನನಗೆ ಗೊತ್ತಿಲ್ಲ. ಬಿಜೆಪಿ ಮುಖಂಡರಿಗೆ ತಾಕತ್ತಿದ್ರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಲು ಮುಂದಾಗಲಿ. ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಸವಾಲು. ಸೆಪ್ಟೆಂಬರ್ 5 ರಂದು ಹಾಸನದಲ್ಲಿ ಪಂಚಜನ್ಯ ಗಣಪತಿ ವಿಸರ್ಜನೆ. ಸಾವಿರಾರು ಜನರಿಂದ ಶೋಭಾಯಾತ್ರೆ. ನಗರದಾದ್ಯಂತ ಪೊಲೀಸರ ಬಿಗಿ ಬಂದೋಬಸ್ತ್. ಮದ್ಯಪಾನ ನಿಷೇಧ. ಜ್ಞಾನದ ಮೂಲಕ ಬಂದ ಸಾಹಿತಿಗಳು ಹೆಚ್ಚು ಲೋಕಾರ್ಪಣೆಗೊಂಡು ಅದು ಮುಂದಿನ ತಲೆಮಾರಿಗೂ ಕೊಂಡೊಯ್ಯುವಂತಿರಬೇಕೆಂದು ಕನ್ನಡ ವಿಭಾಗದ ಉಪನ್ಯಾಸಕ ಸೀಚಾ ಯತೀಶ್ವರ್ ಅಭಿಪ್ರಾಯಪಟ್ಟರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಮನೆ ಮನೆ ಕವಿಗೋಷ್ಠಿ ವಾರ್ಷಿಕೋತ್ಸವದ ಅಂಗವಾಗಿ ಮನೆ ಮನದ ಕಾವ್ಯ ದೇವಿಗೆ ಪುಸ್ತಕ ಬಿಡುಗಡೆ ಮತ್ತು ಕವಿಗಳ 9 ಪುಸ್ತಕ ಬಿಡುಗಡೆ ನೆರವೇರಿಸಿ ಮಾತನಾಡಿದ ಅವರು, ಪ್ರಬಂಧದ ಸ್ವರೂಪ ಪಡೆದುಕೊಂಡಾಗ ಪ್ರಬಂಧವಾಗಿ ರೂಪುಗೊಳ್ಳುತ್ತದೆ, ನಾಟಕದ ರೂಪ ಪಡೆದುಕೊಂಡಾಗ ಅದು ಉತ್ತಮ ನಾಟಕವಾಗುತ್ತದೆ. ಸಮಾಜದಲ್ಲಿ ನಡೆಯುತ್ತಿರುವ ಚಿತ್ರಣವನ್ನ ಸಾಹಿತ್ಯದ ಬರಹಗಳಲ್ಲಿ ಒಬ್ಬ ಲೇಖಕ ಇಲ್ಲವೇ ಲೇಖಕಿಯು ತೊಡಗಿಸಿಕೊಂಡಾಗ ಅಲ್ಲಿ ಸಾಹಿತ್ಯ ಸೃಷ್ಟಿಯಾಗುತ್ತದೆ. ಸಾಹಿತ್ಯ ಎಂಬುದು ಅಂತರಂಗದ ಆತ್ಮಾವಲೋಕನದ ಸಂಗತಿ. ಒಬ್ಬ ಸಾಹಿತಿ ಜ್ಞಾನಸ್ಥಿತಿಯ ಮನಸ್ಥಿತಿ ಪಡೆದುಕೊಳ್ಳದಿದ್ದರೆ ಸಾಹಿತ್ಯ ಸೃಷ್ಟಿಯಾಗುವುದಿಲ್ಲ. ಹಲವು ಜನ ಲೇಖಕರ 9 ಪುಸ್ತಕಗಳು ಲೋಕಾರ್ಪಣೆಗೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಶಿಕ್ಷಕರು ದೇವೇಗೌಡ ನಗರ ಕವಿಗಳ ಪುಸ್ತಕ ಬಿಡುಗಡೆ, ಶ್ರೀಮತಿ ಮಮತಾ ಪ್ರಭು ಭಾವತುಲುಗ ಬೆಳಗಳು, ಶ್ರೀ ಎಂ ಶಿವಣ್ಣ ಬಿಡಿ ಹೂಗಳು ಬೆಂದ ಬವಣಿಯ ಬದುಕು, ಶ್ರೀ ಎನ್ಎಲ್ ಚನ್ನೇಗೌಡ ರಾಮಾಯಣದೊಳಗೊಂದಿಷ್ಟು ರಾಮಾಯಣ, ಶ್ರೀಮತಿ ಶಾಂತಾತ್ನಿ ಅವ್ವನ ಸೋಪಾನ ಪದಗಳು, ಒಲವೊಂದೇ ಎದೆಯ ಭಾಷೆ ಆಧಾರಗಳ ಬೆಳಕಲ್ಲಿ, ಶ್ರೀ ರಮೇಶ್ ದಿಬ್ಬೂರು ಸಾಕಜಿ ಮತ್ತು ನಾಯಿ ಸಾಹಿತ್ಯದ ಪುಸ್ತಕಗಳು ಇದೇ ವೇಳೆ ಲೋಕಾರ್ಪಣೆಗೊಂಡಿತು. ಹೀಗೆ ಸಾಹಿತ್ಯದ ವಿಭಿನ್ನ ಪ್ರಕಾರಗಳಲ್ಲಿ ಒಬ್ಬ ಲೇಖಕ ಅಥವಾ ಲೇಖಕಿ ತನ್ನನ್ನು ತಾನು ಸಮರ್ಪಣ ಮನೋಧರ್ಮದಿಂದ ತೊಡಗಿಸಿಕೊಂಡಾಗ ಅಲ್ಲಿ ಸಾಹಿತ್ಯ ಸೃಷ್ಟಿಯಾಗುವಂತಹದನ್ನ ಕಾಣುತ್ತೆ. ಸಾಹಿತ್ಯ ಸೃಷ್ಟಿ ಎನ್ನುವಂತಹದ್ದು ಅಂತರಂಗದ ಒಂದು ಆಪ್ತವಾದಂತಹ ಒಂದು ಸಂಗತಿ, ಒಂದು ಧ್ಯಾನಸ್ಥವಾದಂತಹ ಒಂದು ಮನಸ್ಥಿತಿ ಎನ್ನುವಂತಹದ್ದು ಅದಕ್ಕೆ ಬೇಕಾಗುತ್ತೆ. ಯಾವ ಸಾಹಿತಿ ಅಥವಾ ಲೇಖಕಿ ಧ್ಯಾನಸ್ಥ ಒಂದು ಮನಸ್ಥಿತಿಯನ್ನು ಪಡೆದುಕೊಳ್ಳದೆ ಹೋದರೆ ಸಾಹಿತ್ಯ ಸೃಷ್ಟಿಯಾಗುವುದಿಲ್ಲ. ಇವತ್ತು ಸುಮಾರು ಹಲವು ಜನ ಲೇಖಕರ 9 ಪುಸ್ತಕಗಳು ಇವತ್ತು ಲೋಕಾರ್ಪಣೆಗೊಂಡಿವೆ. 9 ಲೇಖಕರ ಪುಸ್ತಕಗಳನ್ನು ಏಕಕಾಲದಲ್ಲಿ ಬಿಡುಗಡೆಗೊಳಿಸುವಂತಹ ಒಂದು ಅರ್ಥಪೂರ್ಣವಾದಂತಹ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇನೆ ಅನ್ನುವಂತಹದ್ದು ನಿಜಕ್ಕೂ ಕೂಡ ಸಂಭ್ರಮ ಪಡುವಂತಹ ವಿಚಾರ. ಯಾಕೆ ಅಂತ ಅಂದ್ರೆ ಎಷ್ಟೋ ಮಾತನಾಡಿದ ನಂತರದಲ್ಲಿ ಮಾತು ಹಾಗೆ ಗಾಳಿಯಲ್ಲಿ ತೂರಿ ಹೋಗಿಬಿಡುವುದು, ಆದರೆ ಅದನ್ನ ಅಕ್ಷರ ರೂಪದಲ್ಲಿ ಇಟ್ಟು ಪುಸ್ತಕ ರೂಪವನ್ನ ತೊಡಿಸಿದಾಗ ಅದು ಇವತ್ತಿಗೆ ಅಷ್ಟೇ ಅಲ್ಲ ಮುಂದಿನ ತಲೆಮಾರನ್ನ ಪ್ರಭಾವಿಸುವಂತಹ ಒಂದು ಶಕ್ತಿ ಇದ್ದದಾದ್ರೆ. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಹಾಗೂ ಮನೆ ಮನೆ ಕವಿಗೋಷ್ಠಿಯ ಸಂಸ್ಥಾಪಕರಾದ ವಸಂತಕುಮಾರ್ ಪೇರ್ಲಾ, ಮನೆ ಮನೆ ಕವಿಗೋಷ್ಠಿಯ ಸಂಚಾಲಕಿ ಶಾಂತಾ ಅತ್ನಿ, ಹಿರಿಯ ಸಾಹಿತಿ ಎನ್ಎಲ್ ಚನ್ನೇಗೌಡ, ಕನ್ನಡ ಶಿಕ್ಷಕರಾದ ಮಂಜುಳಾ ಕುಮಾರಸ್ವಾಮಿ, ಸಾಹಿತಿ ಸಮುದ್ರವಳ್ಳಿ ವಾಸು ಇತರರು ಉಪಸ್ಥಿತರಿದ್ದರು. ಪ್ರಾರ್ಥನೆ ವಾಣಿ ನಾಗೇಂದ್ರ ನಡೆಸಿಕೊಟ್ಟರು. ವಂದನಾರ್ಪಣೆಯನ್ನ ಕುಮಾರ್ ಛಲವಾದಿ ನಿರ್ವಹಿಸಿದ್ರು. ಮಮತಾ ಪ್ರಭು ನಿರೂಪಣೆ ಮಾಡಿದರು. ಎಚ್ಸಿಎನ್ ನ್ಯೂಸ್ ಹಾಸನ. ಪಂಚಜನ್ಯ ಹಿಂದೂ ಗಣಪತಿ ಸಮಿತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ವಿಸರ್ಜನಾ ಮೆರವಣಿಗೆ ಭಾಗವಾಗಿ ಶನಿವಾರದಂದು ಸಂಜೆ ಹಿಂದೂ ಜನಜಾಗೃತಿ ಹಮ್ಮಿಕೊಳ್ಳಲಾಗಿದ್ದ ನೂರಾರು ಬೈಕ್ ರ್ಯಾಲಿಗೆ ಶಾಸಕ ಪ್ರೀತಂ ಜೇಗೌಡ ಭಾರತ ಮಾತೆ ಹಾಗೂ ಸಾವರ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕೇಸರಿ ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು. ಶಾಸಕ ಪ್ರೀತಂ ಜೇಗೌಡ ಅವರು ಕೂಡ ಬೈಕ್ನಲ್ಲಿ ಕುಳಿತು ರ್ಯಾಲಿಯಲ್ಲಿ ಪಾಲ್ಗೊಂಡರು. ಉಳಿದಂತೆ ಬೈಕ್ನಲ್ಲಿ ಮಹಿಳೆಯರು ಕೇಸರಿ ಪೇಟ ತೊಟ್ಟು ಗಮನ ಸೆಳೆದರು. ಇದೇ ವೇಳೆ ಭಾರತ ಮಾತೆಗೆ ಜೈಂಕಾರ ಹಾಕುತ್ತಿರುವುದು ಕೇಳಿ ಬಂದಿತು. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಎಚ್ಸಿಎನ್ ನ್ಯೂಸ್ ಹಾಸನ. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪಂಚಜನ್ಯ ಹಿಂದೂ ಗಣಪತಿ ಸಮಿತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ವಿಸರ್ಜನಾ ಮೆರವಣಿಗೆ ಸೆಪ್ಟೆಂಬರ್ 5 ರಂದು ನಡೆಯಲಿದೆ. ಹಾಸನದಲ್ಲಿ ಆಗಸ್ಟ್ 31 ರಂದು ಪ್ರತಿಷ್ಠಾಪನೆಗೊಂಡ ಗಣಪತಿಯು ಸೆಪ್ಟೆಂಬರ್ 5 ರಂದು ಬೃಹತ್ ಮೆರವಣಿಗೆಯ ಮೂಲಕ ಹಾಗೂ 40,000ಕ್ಕೂ ಹೆಚ್ಚು ಜನರು ಸೇರುವ ಶೋಭಾಯಾತ್ರೆಯ ಮೂಲಕ ವಿಸರ್ಜನೆ ಮಾಡಲಾಗುವುದು. ಶೋಭಾಯಾತ್ರೆಯು ಕಲಾಭವನದ ಮುಂದೆ ಪ್ರಾರಂಭವಾಗಿ ಪ್ರಮುಖ ರಾಜಬೀದಿಗಳಲ್ಲಿ ಸಾಗಲಿದೆ. ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಎಲ್ಲ ಸಂಘ ಪರಿವಾರದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ವಿವಿಧ 10 ಸಾಂಸ್ಕೃತಿಕ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರುಗು ನೀಡಲಿವೆ.
ಎಲ್ಲೆಲ್ಲಿ ಪಂಚಜನ್ಯ ಗಣೇಶೋತ್ಸವ ಸಾಗಲಿದೆ ಅಲ್ಲಿ ಹಿಂದೂ ಬಾಂಧವರು ಮನೆ ಮುಂದೆ ರಂಗೋಲಿ ಬಿಡಿಸಿ ಹೂವಿನ ಅಲಂಕಾರ ಹಾಗೂ ಪ್ರತಿ ಮನೆಗಳಿಂದ ಗಣೇಶನಿಗೆ ಹೂವನ್ನು ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಜನರನ್ನ ಒಂದು ಮಾಡುವ ಗಣಪತಿ ಉತ್ಸವ ಇದಾಗಿದೆ. ಗಣೇಶ ಪ್ರತಿಷ್ಠಾಪನೆಗೊಂಡ ದಿನದಿಂದ ಇಲ್ಲಿಯವರೆಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ರಂಗೋಲಿ ಸ್ಪರ್ಧೆ ಜನಪದ ಕಲಾತಂಡಗಳ ಪ್ರದರ್ಶನ ಎಲ್ಲವೂ ಯಶಸ್ವಿಗೊಂಡಿದೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಮಾಡಿದ್ದು ಯಾವುದೇ ರೀತಿಯ ಅನಿರೀಕ್ಷಿತ ಘಟನೆಗಳಿಗೆ ಆಸ್ಪದವಿಲ್ಲದಂತೆ ಮಾಡಲಾಗಿದೆ. ಇದರೊಂದಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಸೆಪ್ಟೆಂಬರ್ 5 ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯವರೆಗೆ ಒಣದಿನ ಅಂದರೆ ಮದ್ಯಪಾನವನ್ನ ಜಿಲ್ಲಾಡಳಿತದ ವತಿಯಿಂದ ಹಾಸನ ನಗರಸಭಾ ವ್ಯಾಪ್ತಿಯಲ್ಲಿ ನಿಷೇಧಿಸಿದೆ. ಹೆಚ್ಸಿಎನ್ ನ್ಯೂಸ್ ಹಾಸನ. 2023 ರಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಅಧಿಕಾರದ ಗದ್ದುಗೆ ಏರುವುದು ಕಲ್ಲಿನ ಮೇಲೆ ಬರೆದ ಶಾಸನವಾಗಿದೆ ಎಂದು ಶಾಸಕ ಎಚ್ಡಿ ರೇವಣ್ಣ ಆಲೂರಿನಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ಆಲೂರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. 2023 ರಲ್ಲಿ ಆಲೂರು ಸಕಲೇಶ್ಪುರ ಕ್ಷೇತ್ರದಲ್ಲಿ ಆನೆ ಕಾರಿಡಾರ್ ನಿರ್ಮಿಸಿ ಶಾಶ್ವತ ಪರಿಹಾರ ಒದಗಿಸಲಾಗುವುದು. ಕೊರೋನಾದಂತಹ ಮಹಾಮಾರಿ ರೋಗದಿಂದ ಜೀವವನ್ನು ಉಳಿಸಿಕೊಳ್ಳಲು ರೈತರು ತಮ್ಮಲ್ಲಿದ್ದ ಹಣ ಒಡವೆಗಳನ್ನು ಕಳೆದುಕೊಂಡು ಆರ್ಥಿಕವಾಗಿ ಜರ್ಜರಿತರಾಗಿರುವ ಸಂದರ್ಭ ಪ್ರಕೃತಿ ವಿಕೋಪದಿಂದಾಗಿ ಬೆಳೆ ರಸ್ತೆ ಮನೆ ತೋಟಗಾರಿಕೆ ಬೆಳೆಗಳು ಹಾಳಾಗಿರುವುದು ಗಾಯದ ಮೇಲೆ ಬರಿಯಿಳಿದಂತಾಗಿದೆ. ಅತಿವೃಷ್ಟಿಯಿಂದ ನಾಶಗೊಂಡಿರುವ ಬೆಳೆ ಹಾಗೂ ಬಿದ್ದ ಮನೆಗಳಿಗೆ ಬಿಜೆಪಿ ಸರ್ಕಾರ ಸರಿಯಾಗಿ ಪರಿಹಾರ ನೀಡುತ್ತಿಲ್ಲ. ಇವರ ಆಡಳಿತದಲ್ಲಿ ಸುಮಾರು 10 ಬಾರಿ ವಿದ್ಯುತ್ ಶಕ್ತಿ ದರ ಏರಿಸಲಾಗಿದೆ. ಧರ್ಮ ಜಾತಿ ತಾರತಮ್ಯಕ್ಕೆ ಒಳಗಾಗಿ ಈದ್ಗಾ ಮೈದಾನದಲ್ಲಿ ಗಣಪತಿ ಇಡುತ್ತೇವೆ ಎಂಬುದು ಎಷ್ಟರ ಮಟ್ಟಿಗೆ ಸರಿ? ದೇವೇಗೌಡರ ಆಡಳಿತಾವಧಿಯಲ್ಲಿ ಮಹಿಳೆಯರಿಗೆ ರಾಜಕೀಯದಲ್ಲಿ ಶೇಕಡ 50 ಹಾಗೂ ಸರ್ಕಾರಿ ನೌಕರಿಯಲ್ಲಿ ಶೇಕಡ 33 ಮೀಸಲಾತಿ ಕಲ್ಪಿಸಲಾಯಿತು. ಹಾಗೂ ಎಚ್ಡಿ ಕುಮಾರಸ್ವಾಮಿ ಆಡಳಿತದಲ್ಲಿ ರೈತರ ಸಾಲ ಮನ್ನಾ ಮಾಡಿರುವುದನ್ನು ಜನತೆ ಮರೆತಿಲ್ಲ ಎಂದರು. ಶಾಸಕ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ, ಬಿಜೆಪಿ ಸರ್ಕಾರ ಅವರ ಕ್ಷೇತ್ರದ ಶಾಸಕರಿಗೆ ಹೆಚ್ಚು ಅನುದಾನ ನೀಡಿ ನಮ್ಮ ಕ್ಷೇತ್ರಕ್ಕೆ ಕಡಿಮೆ ಅನುದಾನ ನೀಡುವುದರ ಮೂಲಕ ತಾರತಮ್ಯ ಮಾಡುತ್ತಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ಪ್ರತಿನಿತ್ಯ ಕೊಲೆಗಳು ನಡೆಯುತ್ತಿವೆ. ಕಾನೂನು ವ್ಯವಸ್ಥೆ ಅಧಪತನದ ಹಾದಿ ಹಿಡಿಯುವುದರ ಜೊತೆಗೆ ಪ್ರಜಾಪ್ರಭುತ್ವದ ಕಗ್ಗುಲಿಯಾಗುತ್ತಿದೆ. ಕೆ ಹೊಸಕೋಟೆ ಹೋಬಳಿಯನ್ನ ಬರಪೀಡಿತ ಹೋಬಳಿಯನ್ನಾಗಿ ಸೇರಿಸಲು ಮನವಿ ಸಲ್ಲಿಸಲಾಗಿದೆ. ಎಂದೂ ಇಲ್ಲದ ಬಾಗಿನ ಅರಿಶಿನ ಕುಂಕುಮ ನೀಡುವ ಸಂಪ್ರದಾಯ ಬಿಜೆಪಿ ನಾಯಕರು ಹಣ ಲೂಟಿ ಮಾಡಿರುವುದರ ಸಂಕೇತವಾಗಿದೆ ಎಂದು ವ್ಯಂಗ್ಯವಾಡಿದರು. ಹಿಂದುಳಿದ ವರ್ಗದ ಜಿಲ್ಲಾ ಮುಖಂಡ ಬಿಸಿ ಶಂಕರಾಚಾರ್ ಮಾತನಾಡಿ, ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ನಿಜವಾಗಿ ನ್ಯಾಯ ಸಿಕ್ಕಿರುವುದು ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ ಪಕ್ಷದಲ್ಲಿ ಮಾತ್ರ ಕಾಣಲು ಸಾಧ್ಯ. ಮುಂಬರುವ ಜಿಲ್ಲಾ ಪಂಚಾಯಿತಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸುವುದರ ಮೂಲಕ ಕರುನಾಡ ಪ್ರಧಾನಿ ದೇವೇಗೌಡ ಕಟ್ಟಿದ ಪಕ್ಷವನ್ನ ಬೆಳೆಸಿ ಉಳಿಸೋಣ ಎಂದು ಕರೆ ನೀಡಿದರು. ಖಂಡಿತವಾಗಿಯೂ ಕೂಡ ನಾವು ನಿಮ್ಮೆಲ್ಲರೂ ಕೂಡ ಇವತ್ತು ಸೇರಿ ಈಗ ಕರ್ನಾಟಕ ರಾಜ್ಯ ಆಗಿರುವಂತಹ ಆಲೂರು ಸಭೆ ಬರುವಂತೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಮಾತಾಡ್ತಿದ್ದಾರೆ. ಜನತಾ ದಳ ಸರ್ಕಾರ ಬರಬೇಕು, ಜನತಾ ದಳ ಸರ್ಕಾರ ರೈತರು ಪರವಾಗಿದ್ದಿರ್ತಕ್ಕಂಥ ಸರ್ಕಾರ ಎಲ್ಲ ರೈತರ ಮಾಡಿ ಮೂಲೆ ಮೂಲೆಯಲ್ಲಿ ಬರ್ತಾಯಿದ್ದೇವೆ. ಅದರಿಂದ ನಾವೆಲ್ಲರೂ ಕೂಡ ಎತ್ತಕೊಂಡು ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನು ನಾವು ತಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೆಚ್ಡಿ ಕುಮಾರಸ್ವಾಮಿಯನ್ನು ನಾವು ಆಯ್ಕೆ ಮಾಡಿದ್ದಾದ್ರೆ ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾಂತರಾಜು, ಸೇವಿಲಿಂಗರಾಜ್, ನಟರಾಜ್ ನಕಲಗೂಡು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವೇದಾ ಸುರೇಶ್, ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೂಪೇಶ್, ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್, ಜೆಡಿಎಸ್ ಮುಖಂಡರಾದ ತೌಫಿಕ್ ಅಹಮದ್,
ಪಿಎಲ್ ಲಿಂಗರಾಜು, ಅಜ್ಜೇಗೌಡ, ಎಂಬಿ ವಿಜಯಕಾಂತ್, ಬಸವರಾಜು ಗೇಕರವಳ್ಳಿ, ರಂಗಸ್ವಾಮಿ ಬಿಕೆ, ವೀರಭದ್ರಸ್ವಾಮಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಆಲೂರು. ಹಾಸನ ಶಾಸಕ ಪ್ರೀತಂ ಜೇಗೌಡರ ಐಡಿಯಾಲಜಿ ಯಾವುದೆಂದೇ ನನಗೆ ಗೊತ್ತಿಲ್ಲ. ಬಿಜೆಪಿ ಮುಖಂಡರಿಗೆ ತಾಕತ್ತಿದ್ರೆ ಎರಡು ವರ್ಷದಿಂದ ಸ್ಥಗಿತವಾಗಿರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಲು ಮುಂದಾಗಲಿ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಲಹೆ ನೀಡಿದರು. ಹಾಸನ ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರೀತಂ ಗೌಡರ ಐಡಿಯಾಲಜಿ ಯಾವುದೆಂಬುದು ನನಗೆ ಗೊತ್ತಿಲ್ಲ. 2023ರ ಚುನಾವಣೆಯಲ್ಲಿ ಜನ ಉತ್ತರ ಕೊಡಲಿದ್ದಾರೆ. ಅವರಿಂದ ನಮಗೆ ಗೌರವವೂ ಬೇಡ, ಏನು ಬೇಡ. ಅಭಿವೃದ್ಧಿಯ ಕೆಲಸ ಮಾಡಲಿ ಸಾಕು. ಪಂಚಯಾತ್ರೆ ಮಾಡುತ್ತಾರೆ, ಇಂತಹ ಯಾತ್ರೆ ಎಷ್ಟು ನೋಡಿಲ್ಲ. ಹಾಸನ ಕ್ಷೇತ್ರದ ಒಳಗೆ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡಬೇಕೆಂಬುದನ್ನು ನಮ್ಮ ಹೈಕಮಾಂಡ್ ತೀರ್ಮಾನಿಸಲಿದೆ. ಹಾಸನ ನಗರಕ್ಕೆ 10 ಗ್ರಾಮಗಳನ್ನು ಸೇರ್ಪಡೆಗೊಳಿಸಿದವರು ಯಾರು? ಅಧಿಕಾರಿಗಳು ದುಡ್ಡಿನ ಅಮಲಿನಲ್ಲಿ ಮೆರೆಯುತ್ತಿದ್ದಾರೆ. ಅವರಿಗೆ ದೇವರು ಶಿಕ್ಷೆ ಕೊಡುವ ಕಾಲ ಬರಲಿದೆ ಎಂದು ಭವಿಷ್ಯ ನುಡಿದರು. ಕಳೆದ ಒಂದು ತಿಂಗಳಿನಿಂದ ಹೆಚ್ಚಿನ ಮಳೆ ಬಂದು ಕೋಟ್ಯಾಂತರ ರೂಪಾಯಿಗಳ ನಷ್ಟವಾಗಿದೆ. ಬೇಲೂರು, ಸಕಲೇಶ್ಪುರ, ಆಲೂರು ಕಟ್ಟಾಯ ಹೋಬಳಿಯಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಅಪಾರ ಬೆಳೆ ಹಾಗೂ ಮನೆಗಳು ಹಾನಿಯಾಗಿವೆ. ಡಿಸಿ ಭೇಟಿ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವಂತೆ ಮನವಿ ಮಾಡಿದ್ದೇನೆ. ಕೋವಿಡ್ ಸಂಕಷ್ಟದಿಂದ ರೈತರು ಇನ್ನೂ ಸುಧಾರಿಸಿಕೊಂಡಿಲ್ಲ. ಬೆನ್ನ ಹಿಂದೆಯೇ ಜಿಲ್ಲೆಯಲ್ಲಿ 80%ರಷ್ಟು ಆಲು ಬೆಳೆ ನಾಶವಾಗಿದೆ. ಆಲು ಬಿತ್ತನೆ ಪ್ರಾರಂಭದಿಂದಲೂ ಮಳೆ ಬಂದು ಹಾನಿಯಾಗಿದೆ. ಜೊತೆಗೆ ಶುಂಠಿ ಹಾಗೂ ಮೆಕ್ಕೆಜೋಳ ಹಾನಿಯಾಗಿದೆ. ರಸ್ತೆ ರಿಪೇರಿಗೆ ಬಿಡಿಗಾಸು ಹಣ ನೀಡಿಲ್ಲ. ಶಾಲಾ ಕಟ್ಟಡ ಬಿದ್ದು ಹೋಗುವ ಹಂತ ತಲುಪಿವೆ. ಹೊಳೆನರಸೀಪುರ ಕ್ಷೇತ್ರದಲ್ಲಿ 250ಕ್ಕೂ ಹೆಚ್ಚು ಕಟ್ಟಡಗಳು ಯಾವಾಗ ಬೇಕಾದರೂ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಿಂದಿನ ಜಿಲ್ಲಾಧಿಕಾರಿಯವರು ಸುಮಾರು 450 ಕೋಟಿ ರು ನಷ್ಟವಾಗಿದೆ ಎಂದು ವರದಿ ನೀಡಿದ್ದಾರೆ. ಇದುವರೆಗೂ 1 ರೂಪಾಯಿ ಅನುದಾನ ಬಿಡುಗಡೆ ಮಾಡಿಲ್ಲ ಎಂದ ಅವರು, ಸೋಮವಾರದಂದು ಬಿಎಂ ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಮಧ್ಯಾಹ್ನ ನಡೆಯಲಿದ್ದು ಈ ವೇಳೆ ಕೆಲ ವಿಚಾರವನ್ನ ಚರ್ಚೆ ಮಾಡುವುದಾಗಿ ತಿಳಿಸಿದರು. ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸಮಿತಿ ಚುನಾವಣೆ ನಡೆಸಲಿ. ಯಜಮಿ ಅಷ್ಟು ಜನಪ್ರಿಯರಾಗಿದ್ರೆ ಹಾಸನ ನಗರಕ್ಕೆ ಒಂದು 10 ಹಳ್ಳಿ ಸೇರಿಸ್ಕೊಂಡವ್ರಿ ಪಂಚಾಯತಿ 4 ಅವ್ರ ಚುನಾವಣೆ ನಡೀತಲೇ ಅಲ್ಲಿ ಕಂದಾಯ ವಸೂಲು ಮಾಡಿ ದುಡ್ಡು ಹೊಡಿತ ಇಲ್ವಾ? ಆ ಮನೆ ಇರ್ತಾ ಇಲ್ಲವ? ವಿದ್ಯಾನಗರದಲ್ಲಿ ಚುನಾವಣೆ ನಡೆಸಿ ಕೆಲವು ಅಧಿಕಾರಿಗಳು, ನಮಗೆ ಗೊತ್ತಿದೆ ಕೆಲವು ಇಲಾಖೆ ಅಧಿಕಾರಿಗಳು ಯಾವ ರೀತಿ ಮರೀತಾವೆ ದುಡ್ಡಿನ ಅಮಲಲ್ಲಿ. ಕಾಲ ಬರುತ್ತೆ, ನಾನೇನೆಲ್ಲ ದೇವರ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ನಮ್ಮ ಕೈಲಿ ಆ ಶಕ್ತಿ ಇಲ್ಲ. ಯಾಕೆಂದ್ರೆ ಪಾಪ ಇವ್ರನ್ನೆಲ್ಲ ಐಡಿಯಾಲಜಿ ಮಾಡೋವಂಥ ಶಕ್ತಿ ನನಗಿಲ್ಲ. ಐಡಿಯಾಲಜಿ ಇರೋದಕ್ಕೆ ಏಷ್ಯಾದಲ್ಲಿ ನನಗೆ ಅಂಥ ಬುದ್ಧಿವಂತ ಅಲ್ಲ. ನಾನು ಅದಿರೋದಕ್ಕೆ ಏಷ್ಯಾದಲ್ಲಿ ನಂಬರ್ 1 ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದೀನಿ. ಚನ್ನಪಟ್ಟಣ ಕೆರೆಗೆ 10 ಅಡಿ ಮಣ್ಣು ತುಂಬಿ 2000 ಕುಟುಂಬ ಇವತ್ತು ವಾಸ ಮಾಡೋಂಗೆ ಮಾಡಿದ್ದೀನಿ. ಅದೀಗ 500 ರೂಪಾಯಿ 3000 ಆಗಿತ್ತು, 5000 ರೂಪಾಯಿ. ಅದನ್ನು BJP ಹಂಚಕ್ಕೆ ಕೊಟ್ಟೆ ನಾನು ಮಾಡಿಸಿ ಉದಯತ ಸ್ವಾಮಿ. ಈಗ ಹಾಸನ ನಗರಕ್ಕೆ ಈಗ ಕೂಡದಲ್ಲಿ ಮಾಡ್ತಾವಲ್ಲ ಸರ್, 1000 ಕೋಟಿದ್ದು. ಆ 1000 ಕೋಟಿಗೆ ಮಾಡೋಕ್ಕಾಗದೇ ಇರಬಾರ್ದು ಅಂತ ರೆಜುಲೇಷನ್ ವಿರೋಧ ಪಡಿಸಿದ್ರು. ವಿರೋಧ ಪಡಿಸ್ತಾರೆ ಯಾರು? ರಜೆ ಹೊಡಿದಾಗ. ಈಗ ಇವತ್ತು 25 ಟೆಂಡರ್ ಬಂದು 100 ಕೋಟಿ ಹೊಡೆಯಕ್ಕೆ ಹೋಗ್ತಾ ಇಲ್ವಾ? ಮೌನ ಸಾಧಕ, ಬಡವರ ಬಂಧು, ವೈದ್ಯಕೀಯ ಲೋಕದ ಜನಸೇವಕ ಡಾಕ್ಟರ್ ಗುರುರಾಜ್ ಅಬ್ಬಾರ್ ಅವರು ಕೊನೆಯುಸಿರೆಳೆದಿದ್ದು ಭಾನುವಾರ ಬೆಳಗ್ಗೆ ಅವರ ನಿವಾಸದಿಂದ ತೆರೆದ ವಾಹನದಲ್ಲಿ ಮೃತದೇಹವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಮೃತದೇಹವನ್ನು ತೆರೆದ ವಾಹನದಲ್ಲಿ ಇರಿಸಿ ನಗರದ ಎಂಜಿ ರಸ್ತೆಯ ಮೂಲಕ ಹೊರಟು ಗಾಂಧಿ ಪ್ರತಿಮೆ, ಸ್ಲೇಟರ್ಸ್ ಹಾಲ್, ಆರ್ಸಿ ರಸ್ತೆ, ಬಿಎಂ ರಸ್ತೆಯ ಮೂಲಕ ಬಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆಯಲ್ಲಿ ಕೆಲ ಸಮಯ ನಿಲ್ಲಿಸಿದಾಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜ್, ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಇತರರು ಮೃತದೇಹಕ್ಕೆ ಹೂವಿನ ಮಾಲೆ ಹಾಕಿ ಅಂತಿಮ ದರ್ಶನ ಪಡೆದರು. ನಂತರ ಸಂಜೀವಿನಿ ಆಸ್ಪತ್ರೆಯ ಮುಂಭಾಗ ತರಲಾಯಿತು. ಇದಾದ ಬಳಿಕ ಕಟ್ಟಾಯದವರೆಗೂ ತೆರೆದ ವಾಹನದಲ್ಲಿ ಬಂದು ನಂತರ ಆಂಬ್ಯುಲೆನ್ಸ್ ವಾಹನದಲ್ಲಿ ಮೈಸೂರಿಗೆ ಕಳುಹಿಸಲಾಯಿತು. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಆಸೆಯಂತೆ ಅವರು ವೈದ್ಯ ಶಿಕ್ಷಣ ಪಡೆದ ಮೈಸೂರು ಮೆಡಿಕಲ್ ಕಾಲೇಜ್ಗೆ ಕುಟುಂಬ ವರ್ಗದವರು ದೇಹದಾನ ಮಾಡಿದರು.
ಹೆಬ್ಬಾರವರು ವೈದ್ಯಕೀಯ ವೃತ್ತಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಹಲವಾರು ವೈದ್ಯರಿದ್ದು ಇಂತಹ ವೈದ್ಯರು ಸಿಗುವುದು ಅಪರೂಪವಾಗಿದೆ. ಅವರ ಆಸೆಯಂತೆ ಕಣ್ಣನ ಅವರ ಸಾವಿನ ನಂತರ ದಾನ ಮಾಡಲಾಯಿತು. ವೈದ್ಯರು ಸುರಕ್ಷಿತವಾಗಿ ಕಣ್ಣನ ತೆಗೆದು ಸಾಗಿಸಿದರು. ಮೆರವಣಿಗೆಯಲ್ಲಿ ಸಾವಿರಾರು ಜನರು ಅಂತಿಮ ದರ್ಶನ ಪಡೆದರು. ರತ್ನ ಅಂತ ಕರೀಬಹುದು ಡಾಕ್ಟರ್ ಹೆಬ್ಬಾರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ನಷ್ಟ. ಬಹುಶಃ ಅವರ ಸಾಧನೆಗಳನ್ನು ಪಟ್ಟಿ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಇವತ್ತು ಜಿಲ್ಲೆಯ ಯಾವುದೇ ಒಬ್ಬ ವ್ಯಕ್ತಿಗೆ ಡಾಕ್ಟರ್ ಹೆಬ್ಬಾರ್ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅವರು ನಡೆಸಿದಂಥ ಈ ಕಾಮಧೇನು ವೃದ್ಧಾಶ್ರಮ ಬಹುಶಃ ಇವತ್ತು ಭಾಳಷ್ಟು ಬಡ ಜನರಿಗೆ, ನೊಂದವರಿಗೆ, ವೃದ್ಧರಿಗೆ ಎಲ್ಲ ಒಂದು ಶಕ್ತಿಯನ್ನಾಗಿ ಕೊಟ್ಟು ಜಿಲ್ಲೆಯಲ್ಲಿ ಒಂದು ದೊಡ್ಡ ಕೀರ್ತಿನ ಸಂಪಾದನೆ ಮಾಡಿದಂಥವರು. ಅವರು ಇನ್ನೂ 100 ಕಾಲ ಬದುಕಬೇಕಾಗಿತ್ತು, ಆದರೆ ಇವತ್ತು ನಮ್ಮಿಂದ ಅಗಲಿದ್ದಾರೆ. ಬಹುಶಃ ಭಗವಂತನಲ್ಲಿ ನಾನು ಜಿಲ್ಲಾಡಳಿತದ ಪರವಾಗಿ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿನ ಕೊಡಲಿ. ಜಿಲ್ಲೆಯಲ್ಲಿ 3 ತಲೆಮಾರಿಂದ ಅವರ ತಂದೆಯವರು ಸಮೇತ ಕಟ್ಟಾಯ ಡಾಕ್ಟ್ರು ಅಂತಲೇ ಹೆಸರುವಾಸಿ. ಇಲ್ಲೇ ಪ್ಯಾಲೇಸ್ ಟೋಕಾದಂಥವರಿಗೆ ಕಟ್ಟಾಯ ಡಾಕ್ಟ್ರು ಅಂತಲೇ ಹೆಸರುವಾಸಿ. ಅವರ ನಂತರದಲ್ಲಿ ಅವರ 2 ಮಕ್ಕಳು ಸಮೇತ ಈ ಜಿಲ್ಲೆಯಲ್ಲಿ ಉತ್ತಮವಾದ ಜನಸೇವೆಯನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಸಂಜೀವಿನಿ ಕೋಆಪರೇಟ್ ಆಸ್ಪತ್ರೆಯನ್ನು ಮಾಡಿದಂಥದ್ರಲ್ಲಿ ಕೀರ್ತಿ ಡಾಕ್ಟರ್ ಹೆಬ್ಬಾರವರಿಗೆ ಸಲ್ಲುತ್ತೆ. ಯಾಕಂದರೆ ಯಾವುದೇ ಕೋಆಪರೇಟ್ ಸೊಸೈಟಿಗಳು ಇಷ್ಟು ನಿರಂತರವಾಗಿ ನಡೆದಂಥದ್ದು ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಇವತ್ತು ಹೆಸರುವಾದಂಥ ಅಂಥವರು ಬಲಗೈನಲ್ಲಿ ಕೊಟ್ಟರೆ ಎಡಗೈನಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಂಥವರು ನಮ್ಮ ಡಾಕ್ಟರ್ ಹೆಬ್ಬಾರವರು. ಅವರು ಯಾವುದೇ ಸಮಾಜ ಸೇವೆ ಮಾಡಿದಂಥ ಕೆಲಸ ಮಾಡ್ತಾ ಇದ್ದವ್ರನ್ನ ಅವ್ರ ಹಾಸ್ಪಿಟ್ಲಿಗೆ ಹೋದರೆ ಒಂದೇ ಒಂದು ಪೈಸೆಗಳನ್ನು ದುಡ್ಡು ತಗೊಳ್ದಲೆ ಸಮಾಜ ಸೇವೆ ನನ್ನಿಂದ ನೀವು ಮಾಡಬೇಕು ಅಂತ ಮಾಡ್ತದಂಥ ಡಾಕ್ಟರ್ ಹೆಬ್ಬಾರ್ನವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ನಾವು ಮತ್ತೆ ಅವರ ಉತ್ತೇಜನ, ಅವ್ರನ್ನ ಆದರ್ಶಗಳನ್ನು ಈ ಜಿಲ್ಲೆಯ ಎಲ್ಲ ವೈದ್ಯರು ಪಾಲಿಸಿ ಅವರ ಸೇವೆಯನ್ನು ನೆನೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಪರವಾಗಿ ಕೇಳ್ಕೊಳ್ತೇವೆ. ಕಟ್ಟಾಯ ಹೋಬಳಿ ಕೇಂದ್ರದಲ್ಲಿ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ಕಟ್ಟಾಯ ಪ್ರೌಢಶಾಲೆ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಬಾರಿಸುವ ಮೂಲಕ ಗುರುರಾಜ್ ಹೆಬ್ಬಾರ್ ಅಮರ್ ರಹೆ ಎಂಬ ಘೋಷದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದರು. ನಂತರ ಕಟ್ಟಾಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಮೃತದೇಹವನ್ನು ಇಟ್ಟು ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಲಾಗಿತ್ತು. 1 ನಿಮಿಷ ಮೌನಾಚರಿಸುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಈ ಸಂದರ್ಭದಲ್ಲಿ ಕಟ್ಟಾಯ ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಸ್ಥಳೀಯ ಮುಖಂಡರಾದ ಕೆ ಚಂದ್ರಶೇಖರ್, ಕಟ್ಟಾಯ ಶಿವಕುಮಾರ್, ಡಿ ಮಲ್ಲೇಶ್, ವಕೀಲರಾದ ದೋರನಹಳ್ಳಿ ದೇವರಾಜ್, ನಿಂಗರಾಜ್, ರಂಗಸ್ವಾಮಿ, ಕೆಎಸ್ ಜಗದೀಶ್, ನಿವೃತ್ತ ಮುಖ್ಯೋಪಾಧ್ಯಾಯ ವಿಶ್ವನಾಥ್ ರಾವ್ ಚೌಹಾಣ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಕಟ್ಟಾಯ ಪ್ರೌಢಶಾಲೆ ಉಪಾಧ್ಯಾಯರು, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅಭಿಮಾನಿಗಳು, ಸಾರ್ವಜನಿಕರು ಭಾಗವಹಿಸಿ ಅಂತಿಮ ದರ್ಶನ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾವಿನಲ್ಲೂ ಸಾರ್ಥಕತೆ ಕಂಡ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ದೇಹದಾನ ಮಾಡಿ ಮಾದರಿಯಾದ ಸಮಾಜ ಸೇವಕ. ಅಂತಿಮ ಯಾತ್ರೆಯಲ್ಲಿ ಮೌನ ಸಾಧಕನಿಗೆ ಜನತೆಯ ಅಶ್ರುತರ್ಪಣ. ಹಾಸನ ಶಾಸಕ ಪ್ರೀತಂ ಜೇಗೌಡರ ಐಡಿಯಾಲಜಿ ನನಗೆ ಗೊತ್ತಿಲ್ಲ, ಬಿಜೆಪಿ ಮುಖಂಡರಿಗೆ ತಾಕತ್ತಿದ್ರೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಲು ಮುಂದಾಗಲಿ, ಮಾಜಿ ಸಚಿವ ಎಚ್ಡಿ ರೇವಣ್ಣ ಸವಾಲು. ಸೆಪ್ಟೆಂಬರ್ 5 ಹಾಸನದಲ್ಲಿ ಪಾಂಚಜನ್ಯ ಗಣಪತಿ ವಿಸರ್ಜನೆ, ಸಾವಿರಾರು ಜನರಿಂದ ಶೋಭಾಯಾತ್ರೆ, ನಗರದಾದ್ಯಂತ ಪೊಲೀಸರ ಬಿಗಿ ಬಂದೋಬಸ್ತ್, ಮದ್ಯಪಾನ ನಿಷೇಧ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.